ಒಡೆಯನ ಬ್ರಹ್ಮ ಕಲುಷಸ ನಡೀತಾ ಇದೆ ಸರ್ಕಾರ ಕೂಡ ನಿಯಮ ತಂದಿರಬಹುದು ಆದ್ರೂ ಕೂಡ ಭಕ್ತರೆಲ್ಲರೂ ಕೂಡ ಈ ಸಂದೇಶ ಮುಟ್ಟಿಸುವ ಇಲ್ಲಿ ಒಂದು ರೀತಿಯಲ್ಲಿ ಬ್ರಹ್ಮ ಕಲುಷಸವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಒಂದು ಇಲ್ಲಿ ಮುಖ್ಯ ಅತಿಥಿ ಆಗಿರುವುದು ರಾಕೇಶ್ ಮಲ್ಲಿ ಅವರು ಒಂದು ರೀತಿಯಲ್ಲಿ ಬ್ರಹ್ಮ ಕಲುಷಕ್ಕೆ ಆಗಮಿಸಿದ್ದಾರೆ ಈಗಾಗಲೇ ಇಡೀ ದೇವಸ್ಥಾನ ಪರಿಸರವನ್ನು ಕೂಡ ಸುತ್ತಾಡಿಕೊಂಡು ಬಂದಿದ್ದಾರೆ ಒಂದು ರೀತಿಯಲ್ಲಿ ನಿಮ್ಗೆ ಕೂಡ ಖುಷಿ ಆಗುವಂಥದ್ದು ಅಂದ್ರೆ ಕೋವಿಡ್ ನಿಯಮ ಇದೆ ಆದ್ರೂ ಕೂಡ ಒಂದು ರೀತಿಯಲ್ಲಿ ಸರ್ಕಾರ ನಿಯಮ ತಂದಿರೋದ್ರೆ ಜನ ಕೂಡ ಒಂದು ರೀತಿಯಲ್ಲಿ ಪಾಲನೆಯನ್ನು ಮಾಡ್ತಾ ಇದ್ದಾರೆ ಏನು ಹೇಳ್ತೀರಾ ಬ್ರಹ್ಮ ಕಲುಷಸ ಬಗ್ಗೆ ಈ ಊರಿನ ಜನತೆಗೆ ಪ್ರಥಮವಾಗಿ ನಾನು ಈ ಸಮಯದಲ್ಲಿ ಎಲ್ಲ ಜನರು ಹೆಚ್ಚು ಜನರು ಬಂದು ಮುಖ್ಯವಾಗಿ ಈ ಕೋವಿಡ್ ನಿಯಮವನ್ನು ಪಾಲಿಸಬೇಕು ಅಂತ ನಾನು ಜನರೆಲ್ಲ ಕೇಳಿಕೊಳ್ಳುತ್ತಾ ಇದ್ದೇನೆ ಹಾಗೇನೇ ನಮ್ಮ ಈ ದೇವಸ್ಥಾನ ಬ್ರಹ್ಮಕಲಶದ ಒಂದು ಸ್ವರ್ಣ ಯುಗ ಅಂತ ಹೇಳಬಹುದು ಈ ಬ್ರಹ್ಮಕಲಶಕ್ಕೆ ಸಹಕಾರ ನೀಡಿದಂತ ನಮ್ಮ ಎಲ್ಲ ಊರಿನ ಮಾನ್ಯರಿಗೂ ಹಾಗೂ ಪರವೂರ್ನ ಎಲ್ಲ ಜನರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ ಹಾಗೇನೇ ಇಲ್ಲಿನ ಆಡಳಿತ ಮಂಡಳಿಯವರಿಗೂ ಹಾಗೇನೇ ಇದಕ್ಕೆ ಸಹಕಾರ ನೀಡಿದಂತ ಎಲ್ಲ ನಾಯಕರುಗಳಿಗೂ ನಾನು ತುಂಬರದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ ಒಂದು ರೀತಿಯಲ್ಲಿ ಸರ್ಕಾರ ನಿಯಮ ತಂದಿದೆ ಜನಗಳು ಕೂಡ ಪಾಲನೆಯನ್ನು ಮಾಡಬೇಕಾಗುತ್ತೆ ಕೊನೆಯದಕ್ಕೆ ಜನರಿಗೆ ಏನು ಹೇಳ್ತೀರಾ ನಿಮ್ಮ ಜನರು ಕೂಡ ಕಡ್ಡಾಯವಾಗಿ ಈ ಕೋವಿಡ್ ನಿಯಮವನ್ನು ಪಾಲಿಸಬೇಕು ಅಂತ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೇನೆ ಕೊತ್ತೇರು ಒಂದು ವೀಕ್ಷಕರು ನೋಡಿದ್ರಲ್ಲ ಸೊ ಒಂದರಿಗೆ ಹಲವಾರು ಗಣ್ಯಾತಿಗಣ್ಯ ಅತಿಥಿಗಳು ಕೂಡ ಬರ್ತಾ ಇರುವಂತದ್ದು ಹಾಗಾಗಿ ಸೊ ನೀವು ಕೂಡ ಸೊ ಮಾಸ್ಕ್ಗಳನ್ನ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ತಾ ಒಂದು ರೀತಿಯಲ್ಲಿ ಇಡೀ ರಾಜ್ಯಕ್ಕೆ ಇಲ್ಲಿ ಬ್ರಹ್ಮಕಲಶ ನಡೀತಾ ಇದೆ ಆದ್ರೂ ಕೂಡ ಒಂದು ರೀತಿಯಲ್ಲಿ ಸಂದೇಶ ಜಾಗೃತಿ ಮೂಡಿಸುವಂತ ಬ್ರಹ್ಮಕಲಶ ಆಗಬೇಕು ಅಂತ ನೀವು ಕೂಡ ನಿಮ್ಮಿಂದ ನಾವು ಕೂಡ ಮನವಿ ಮಾಡಿಕೊಡ್ತಾ ಇದ್ದೀವಿ ನಮಸ್ಕಾರ